ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆಪಾದಿಸಿ ಆಟೋ ಚಾಲಕರು ತುಮಕೂರಿನ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು। ನ್ಯಾಯಾಲಯದ ಆದೇಶವನ್ನು ವಿರೋಧಿಸಿ ಆರ್ಟಿಒ ಅಧಿಕಾರಿಗಳು ವಾಹನಗಳಿಗೆ ಎಫ್ಸಿ ಮಾಡುವ ನೆಪದಲ್ಲಿ ದಂಡ ವಸೂಲಿ ಮಾಡುತ್ತಿರುವ ಕ್ರಮವನ್ನು ವಿರೋಧಿಸಿ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಆಟೋ ಚಾಲಕರು ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು। समितिय जिला अध्यक्ष वि प्रताप नेतृत्वदल्लि नूरारु आटो चालकरु तुमकूरिन आरटीओ कचेरिगे मुत्तिगे हाकि अधिकारिगळ विरुद्ध धिक्कार कूगुत्ता आक्रोश व्यक्तपडिसिदरु। जून 21रंदु न्यायालय आदेश होरडिसिदरु। ಅಂದಿನಿಂದ ಆಟೋ ಸೇರಿದಂತೆ ವಿವಿಧ ವಾಹನಗಳಿಗೆ ದಂಡ ವಸೂಲಿ ಮಾಡುತ್ತಾ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುವ ಅಧಿಕಾರಿಗಳನ್ನು ಪ್ರತಾಪ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು। ಈ ಸಂದರ್ಭದಲ್ಲಿ ಎಆರ್ಟಿಒ ಮತ್ತು ಹಿರಿಯ ಬ್ರೇಕ್ ಇನ್ಸ್ಪೆಕ್ಟರ್ ಬಸವರಾಜ್ ಅವರು ಏನೇ ಸಮಜಾಯಿಷಿ ನೀಡಲು ಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ। ಆಟೋ ಸೇರಿದಂತೆ ವಿವಿಧ ವಾಹನಗಳ ಎಫ್ಸಿ ಹಣ ಮಾತ್ರ ಕಟ್ಟಿಸಿಕೊಳ್ಳಲು ನ್ಯಾಯಾಲಯ ಆದೇಶ ನೀಡಿದರೂ ಅಧಿಕಾರಿಗಳು ಆದೇಶವನ್ನು ಬಹಿರಂಗಗೊಳಿಸದೆ ವಿವಿಧ ವಾಹನಗಳ ಚಾಲಕರಿಂದ ಎಫ್ಸಿ ಅವಧಿ ಮುಗಿದ ದಿನದಿಂದ ಲೆಕ್ಕ ಹಾಕಿ ಹಣ ವಸೂಲಿ ಮಾಡಿದ್ದು ಸರಿಯೇ ಎಂದು ಪ್ರತಾಪ್ ಪ್ರಶ್ನಿಸಿದರು। ಅಲ್ಲೇ ಅಲ್ಲ ಕಟ್ಟಿಸ್ಕೋಬಾರದು ಅಂತ ಹೇಳಿಬಿಟ್ರೆ ಆ ಕಟ್ಟಿಸ್ಕೊಳ ಪ್ರಶ್ನೆನೆ ಬರಲ್ಲ ನಿಮಗೆ। ಪ್ರಶ್ನೆನೇ ಇಲ್ಲ, ಬರೀ ಒಂದ್ ಸೈಡ್ ಮಾತಾಡ್ತಾರೆ, ಕಟ್ಟ್ರಿ ಇಲ್ಲ ಅಂದ್ರೆ ಇಲ್ಲ ಮುಗಿದೋಯ್ತು। ಇವತ್ತಿಷ್ಟೇ ಆದೇಶ ಬರೋರು ಮಾಮೂಲಿ ಚಲನ್ ಕಟ್ಟಿಸ್ಕೊಂಡ್ರೆ ಫೈನ್ ಕಟ್ಟಿಸ್ಕೊಂಡ್ರೆ ಅಲ್ಲ ನಾ ಫೈನ್ ಕಟ್ಬೇಡಿ ಅಂತ ಹೇಳ್ತಾರಲ್ಲ, ಈಗ ನೀವು ಮಧ್ಯಾಹ್ನ ತನಕ ನಿಮ್ ಮಾಮೂಲಿ ಚಲನ್ ಕಟ್ಕೊಂಡು ಇಟ್ಕೊಳ್ಳಿ, 3 ಗಂಟೆ ತನಕ ಇನ್ಸ್ಪೆಕ್ಷನ್ 3 ಗಂಟೆ ಮೇಲೆ ಮಾಡ್ತೀವಿ। ನನ್ ಪ್ರಶ್ನೆ ಒಂದು ಉತ್ತರ ಕೊಡೋಣ, ಆಟೋ ಚಾಲಕರ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರಿಸಲಾಗದೆ ನಿರುತ್ತರರಾದರು। ಕೊನೆಗೆ ಮುಂದಿನ ಬುಧವಾರದವರೆಗೂ ಯಾವುದೇ ದಂಡ ಕಟ್ಟಿಸಿಕೊಳ್ಳದೆ ಎಫ್ಸಿ ಮಾಡುವಂತೆ ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಪ್ರತಾಪ್ ತಿಳಿಸಿದರು। ನ್ಯಾಯಾಲಯದ ಆದೇಶ ಬರುವವರೆಗೂ ಮುಂದಿನ ಬುಧವಾರದವರೆಗೂ ಕೂಡ ನಾವೇನು ಫೈನ್ ಕಟ್ಟಿಸ್ಕೊಳ್ಳಲ್ಲ ಅಂತ ಆಯ್ತಾ, ಅಲ್ಲಿವರೆಗೂ ನಾವು ಕಾದು ನೋಡೋಣ। ಇವತ್ತು ಕೋರ್ಟ್ ಅಲ್ಲಿ ನಮ್ಗೆ ನಡೀತಾ ಇದೆ, ಅವರು ಇದಾರೆ ನಾವು ಇದೀವಿ, ಏನಾಗುತ್ತೆ ಅಂದ್ರೆ ನಮಗೆ 4 ಗಂಟೆ ಹೊತ್ತಿಗೆ ಮಾಹಿತಿ ಗೊತ್ತಾಗುತ್ತೆ ಆಯ್ತಾ। ಆಟೋ ಚಾಲಕರ ಪ್ರತಿಭಟನೆಯ ಸುದ್ದಿ ತಿಳಿದು ಹೊಸ ಬಡಾವಣೆ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಂಜೇಗೌಡ ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನು ಸಮಾಧಾನಗೊಳಿಸಿದರು। ಪ್ರತಿಭಟನೆಯಲ್ಲಿ ರಾಮಸ್ವಾಮಿಗೌಡ, ಹರೀಶ್, ರಂಗನಾಥ್, ಹನುಮಂತಪುರ ಬಾಬು, ಕುಮಾರಸ್ವಾಮಿ, ಫೈರೋಜ್, ನೂರುಲ್ಲಾ, ರಮೇಶ್, ಕುರುಟಗೆರೆಯ ಕುಮಾರ್, ಹತ್ಯಾಳ್ ತಿಮ್ಮರಾಜು ಮತ್ತಿತರರು ಭಾಗವಹಿಸಿದ್ದರು।